ಇದೊಂದು ವಿಡಿಯೋದಲ್ಲಿ ರೀಸೇಲ್ ಅಪ್ಲಿಕೇಶನ್ ಯಾವ ರೀತಿ ಯೂಸ್ ಮಾಡೋದು ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಇವೊಂದು ವಿಡಿಯೋದಲ್ಲಿ ಇರುತ್ತೆ. ಇದನ್ನು ಫಸ್ಟ್ ಟೈಮ್ ಮುಚ್ಚಿ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಆಯ್ತು ಸ್ವಲ್ಪ ಬೆಲ್ ಐಕಾನ್ ಕ್ಲಿಕ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ, ಸೈನ್ ಇನ್ ವಿತ್ ಗೂಗಲ್ ಅಂತ ಕೇಳುತ್ತೆ. ಸೊ ಸೈನ್ ಇನ್ ವಿತ್ ಗೂಗಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಇಮೇಲ್ ಐ ಡಿ ಕೇಳುತ್ತೆ. ಸೊ ಒಂದು ನಾನು ಇಮೇಲ್ ಐ ಡಿನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಮೇಲ್ ಐ ಡಿಲಿ ಸೈನ್ ಅಪ್ ಆಗ್ಬೋದು. ಪರ್ಸನಲೈಸ್ಡ್ ಯುವರ್ ಫೀಡ್ ಅಂತ ಕೇಳ್ತಾ ಇದೆ. ಆ್ಯಡ್ ನೋ ಮೇಲೆ ಕ್ಲಿಕ್ ಮಾಡಿ ನಿಮ್ಮದೊಂದು ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ ಲ್ಯಾಂಗ್ವೇಜು ಕರೆಕ್ಟಾಗಿ ಅರ್ಥ ಆಗುತ್ತೆ. ಸೊ ಅದನ್ನು ಕ್ಲಿಕ್ ಮಾಡ್ಕೋಬೋದು. ನಾನು ಕನ್ನಡ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಮೂರು ಯಾವುದ್ರ ಬಗ್ಗೆ ವೀಡಿಯೋಸ್ ಬೇಕು ಅಂತ ಕೇಳುತ್ತೆ. ಸೊ ಮೂರು ರೀತಿ ಕಾನ್ಸೆಪ್ಟನ್ನ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ, ಎರಡು ಸೆಲೆಕ್ಟ್ ಮಾಡಿದ್ರೆ ತಗೊಳ್ಳೋದಿಲ್ಲ. ನಾವು ಕಾನ್ಸೆಪ್ಟ್ ಮೂರು ಸೆಲೆಕ್ಟ್ ಮಾಡಿದ್ದೀನಿ. ಒಂದು ಫಾಲೋಯಿಂಗ್ ಪೇಜ್, ಇನ್ನೊಂದು ಟಾಪ್ ಅಂತ ಎರಡು ಪೇಜ್ ಇರುತ್ತೆ. ಇದರಲ್ಲಿ ಇದರಲ್ಲಿ ಫಾಲೋ ಮಾಡ್ಕೋಬೋದು ಯಾರನ್ನ ಬೇಕಾದ್ರೆ ನೀವು. ಇನ್ನೊಂದು ಟಾಪ್ ಪೇಜ್ ಆಗಿರುತ್ತೆ. ಒಂದು ಸರ್ಚ್ ಬಾರ್ ಇರುತ್ತೆ, ಇದರಲ್ಲಿ ಯಾರು ಚಾನಲ್ ಬೇಕಾದ್ರೂ ಸರ್ಚ್ ಮಾಡ್ಕೋಬೋದು ನೀವು. ಇದರಲ್ಲಿ ಈ ವೀಡಿಯೋ ಬಟನ್ ಬಗ್ಗೆ ಇನ್ನೊಂದು ಸಲ ವೀಡಿಯೋ ಮಾಡ್ತೀನಿ ನಾನು, ವೀಡಿಯೋ ಅಪ್ಲೋಡ್ ಮಾಡೋದು ಹೇಗೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡೋಕೆ ಈಗ ಆಗೋದಿಲ್ಲ, ಇನ್ನೊಂದು ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ. ಸೊ ಇದು ನೋಟಿಫಿಕೇಷನ್ ಬಾರ್ ಆಗಿರುತ್ತೆ. ಇದರಲ್ಲಿ ನೋಟಿಫಿಕೇಷನ್ ಏನೇ ಬಂದರೂ ಇಲ್ಲಿ ಓಪನ್ ಮಾಡ್ಕೋಬೋದು. ಸೊ ಇದು ಕಟೌಟ್ ಚಿತ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮದೊಂದು ಪ್ರೊಫೈಲ್ ಆಗಿರುತ್ತೆ, ಇದನ್ನು ಎಡಿಟ್ ಬೇಕಾದ್ರೆ ಇಲ್ಲೇ ಮಾಡ್ಕೋಬೋದು. ಅರ್ನಿಂಗ್ಸ್ ಎಷ್ಟಿದೆ ಇದರಲ್ಲಿ, ಅರ್ನಿಂಗ್ಸ್ ಮಾಡಿ ಇದ್ದು ದುಡ್ಡಾಗಿ ಇಲ್ಲಿ ಒನ್ಸ್ ಲೋಡ್ ಆಗಿರುತ್ತೆ ಇಲ್ಲಿ. ಇದು ಫಸ್ಟ್ನೇದು ಪ್ರೊಫೈಲ್ ಫೋಟೋ, ಸಬ್ಸ್ಕ್ರೈಬ್ ಮಾಡ್ಬೋದು ಬೇಕಾದ್ರೆ ಅದನ್ನ. ಎರಡನೇದು ಲೈಕ್ ಬಟನ್ನು, ಮೂರನೇದು ಶೇರ್ ಬಟನ್ನು, ನಾಲ್ಕನೇದು ಬೇಕಾದ್ರೆ ಇದು ರೆಸ್ಪಾಂಡ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ರೀತಿ ಓಪನ್ ಆಗುತ್ತೆ. ವೀಡಿಯೋ ಹಾಕ್ಬೇಕಾದ್ರೆ ಡಬ್ ಸ್ಮ್ಯಾಶ್ ಮಾಡ್ಬೋದು, ಒಂದು ರೀತಿ ಕೊಲ್ಯಾಬ್ ವೀಡಿಯೋ ಮಾಡ್ತೀವಲ್ಲ ಆ ರೀತಿ ರೆಸ್ಪಾಂಡ್ ಮಾಡ್ಬೋದು ಅವ್ರ ವೀಡಿಯೋಗೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ.